ಎಂತ ಕಾಣುವೆ ಎಂತ ಕಾಣುವೆ ಅಂತ ನೀನ್ ಅಲ್ದೇ ಇದ್ರೆ ನಿನ್ನಿಂದ ಆಗುದಿಲ್ಲ ದಾಟಿಸೋದಕ್ಕೆ ಗಂಗೆ ದಾಟಿಸೋದಕ್ಕೆ ಆಗುದಿಲ್ಲ ಗಂಗೆ ದಾಟಿಸೋಕ್ಕಾಗುದಿಲ್ಲ ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಮತ್ತೆ ಅದನ್ನ ಹೇಳುದು ಒಂದ್ಸರಿ ಎರಡು ಸರಿ ಹೇಳುದು ನೀನ್ ಅದ್ರಿಂದ ಅಪ್ಪರ ಕರಿತೇನೆ ನೀನ್ ಅಲ್ದಿದ್ರೆ ನಿನ್ನ ಅಪ್ಪರ ಕರಿತೇನೆ ದಾಟಿಸೋದಕ್ಕೆ ಮೊದ್ಲು ಹೋಗುನೆ ನನ್ನ ಅಪ್ಪಿದ್ದಲ್ವಾ ಎಲ್ಲಿದ್ದ ಅವ ಎಲ್ಲಿದ್ದ ಅಪ್ಪಯ್ಯ ಮತ್ತೆ ನಾನು ನದಿಯ ದಡದಲ್ಲಿ ಬಂದಿದ್ದೇನೆ ಯಾರೂ ಕಾಣುವುದಿಲ್ಲ ಯಾರೋ ಕೂ ಹಾಕಿ ಶಬ್ದ ಕೇಳ್ತಾ ಉಂಟು ಇರ್ಲಿ ಹಿಂದೆ ಕೊಟ್ಟಿದ್ದನ್ನ ತಿರುಗಿ ಕೊಡುವಂತ ಅಭ್ಯಾಸ ಇಲ್ವಾ ಈಗ ನಮಸ್ಕಾರ ಕೊಟ್ಟಿಲ್ಲ ನನಗೆ ಹೌದಾ ಇರ್ಲಿ ಆಯ್ತು ಅಲ್ಲ ನಮಗ್ ತಿರುಗಿ ಬೇಡ ಬೇಡ ಬಂತು ಬಂದು 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 ಅಷ್ಟು ದೊಡ್ಡ ಜನ ಏನ ನೀವು ದೊಡ್ಡ ಅಷ್ಟು ದೊಡ್ಡದಲ್ಲ ಅಲ್ಲ ಸಾಕಂತ ಸಣ್ಣದು ಅಲ್ಲ ಮಧ್ಯಮ ನಾವು ಸಾಕು ನೀ ಅಂಬಿಗ ಅಂಬಿಗನಾ ಅಲ್ವ ಅಲ್ಲ ಹೌದು ಬೆಸ್ತ ಹೌದು ಹೌದೌದು ದೋಣಿ ಧಾರಿಸು ದೋಣಿ ಧಾರಿಸುತ್ತೆ ಬೇಡ ಎಷ್ಟು ಎಷ್ಟು ನಿನಗೆ ಎಷ್ಟು ಎಷ್ಟು ನಿನಗೆ ಎಷ್ಟು ನನಗೆ ನಿನಗೆ ಎಷ್ಟು ಕೇಳಿದೆ ಅಲ್ಲ ನನಗೆ ಅರ್ಥ ಆಗಲಿ ನನಗೆ ಎಷ್ಟು ಅಂತ ಕೇಳಿದೆ ನಾ ಅಂದ್ರೆ ನನ್ನ ಕ್ರಯ ನಿನ್ನ ಕ್ರಯ ಇಟ್ಕೊಂಡು ಎಂಥದ್ದು ಮಾಡುದು ನಾನು ಅಲ್ಲ ಮತ್ತೆ ನನಗೆ ಎಷ್ಟು ಅಂತ ಕೇಳಿದೆ ನಾನು ಎಂತ ನಿನ್ನ ದೋಣಿಗೆ ಎಷ್ಟು ಕೇಳಿದ್ದೆ ನಾನು ದೋಣಿಗೆ ಹೌದು ಇದು ಹಳೆ ದೋಣಿ ಕೆಲವು ವರ್ಷ ಆಯ್ತು ತಗೊಂಡ ಈಗೆಲ್ಲ ಇಂತಿಷ್ಟು ಅಂತ ಹೇಳುವುದು ಕಷ್ಟ ಅಮ್ಮ ನಾನಿದು ದೋಣಿ ವ್ಯಾಪಾರಕ್ಕೆ ಬಂದವಳು ಅಂತ ಮಾಡಿದ್ಯ ದೋಣಿ ತಗೊಳ್ಳಿಕ್ಕೆ ಬಂದವರಲ್ವ ಅದು ಅಲ್ಲ ಈಗ ನೀ ದೋಣಿ ನಡೆಸುವನಲ್ವಾ ಹೌದು ಈ ಕಡೆಯಿಂದ ಆ ಕಡೆ ಬಿಡ್ತೀಯಲ್ವಾ ಹೌದು ಆ ಕಡೆಯಿಂದವ್ರು ಈ ಕಡೆ ಕರ್ಕೊಂಡು ಬರುವುದು ಈ ಕಡೆಯಿಂದ ಆ ಕಡೆ ಹೋದಕ್ಕೆ ಎಷ್ಟು ನಿನಗೆ ಯಾರು ನನಗ ನಿನಗೊಂದು ಧ್ವನಿ ಅರ್ಥವೂ ಗೊತ್ತಾಗುದಿಲ್ಲ ಅದಲ್ಲ ನಾವು ಇಂತಿಷ್ಟು ಅಂತ ನಾವು ನಿರ್ಣಯ ಇಲ್ಲ ಜನ ನೋಡ್ಕೊಂಡು ತಗೊಳ್ಳುವುದು ಒಂದು ಎರಡು ಆಣೆ ಮೂರು ಆಣೆ ಇವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೊಳ್ತೇವೆ ಅಷ್ಟೇ ಮೂರು ಕಾಸು ಕೊಟ್ಟರೆ ಸಾಕ ನಿನಗೆ ಒಂದು ಮೂರು ಕಾಸು ಸಾಕ ನಿನಗೆ ಅಷ್ಟೇ ಅಳಿಯುವುದು ನಮ್ಮನ್ನ ಆಯ್ತು ಎಷ್ಟು ಒಂದಾಣೆಯೋ ಒಂದು ಒಂದು ನಾಲ್ಕಾಣೆ ನಾಲ್ಕಾಣೆ ಸಾಕಾಗ್ತದೆ ಅಲ್ಲ ನೀವು ಕೇಳಿದ್ರೆ ನಾವು ದೊಡ್ಡ ಜನ ನಮಸ್ಕಾರ ಕೊಟ್ಟರೆ ಬಂತು ಬಂತು ಅಂತ್ರಿ ನಾಲ್ಕಾಣಿಗೆ ಅಳುವುದು ನೀವು ನೀವು ಜನ ಅಡ್ಡಿಲ್ಲ ಪೂರ್ಣ ನಿನಗೆ ಹದಿನಾರು ಅಣೆಯೇ ಕೊಡುವ ಎಷ್ಟ ಪೂರ್ಣ ನಿನಗೆ ಹದಿನಾರು ಅಣೆಯೇ ಕೊಡುವ ಅದಕ್ಕೆ ಆಯ್ತಾ ಈಗ ಆಚೆ ಬಿಡ್ತೇ ಅಲ್ಲ ಬಿಡ್ಬೇಕಾ ಸರಿ ಹೌದು ಹೋಗ್ಬೇಕು ನನಗೆ ಈಗ ನೀನು ಬೇರೆ ಎಲ್ಲ ಜನರನ್ನೆಲ್ಲ ಒಟ್ಟು ಸೇರಿಸಿ ಕರ್ಕೊಂಡು ಹೋಗೋದು ಅಯ್ಯ ನಮ್ಮ ಪದ್ಧತಿ ಆಗಲ್ವಾ ಒಂದು ಎಂಟು ಹತ್ತು ಜನ ಇದ್ರೆ ಒಟ್ಟಿಗೆ ಕರ್ಕೊಂಡು ಹೋಗುದು ಇಲ್ಲ ಇಲ್ಲ ನಾನೊಬ್ಬಳೆ ಆ ಕಡೆ ಹೋಗ್ಬೇಕು ಅಷ್ಟು ಜನ ಒಟ್ಟಿಗೆ ಹೋಗುದಿಲ್ಲ ಒಬ್ಬರೇ ಹತ್ತು ಜನ ಅಲ್ಲ ಬೇಡ ನಾನು ಒಬ್ಬಳೆ ಹತ್ತು ಜನ ಬೇಡ ಆ ಹತ್ತು ಜನ ಬರುದು ಒಂದೇ ನೀವು ಒಬ್ಬರು ಬಂದ್ರು ಅಷ್ಟೇ ಅಷ್ಟು ಘನಸ್ತಿಕೆ ಘನಸ್ತಿಕೆ ಇರೋದು ಜೀವೋ ಹಾಗೆ ಉಂಟು ಅಷ್ಟೇ ಯೋಗ್ಯತೆ ಒಟ್ಟಿಲ್ಲ ಅಯ್ಯೋ ಜೋರು ಎಂತ ಹತ್ತ ಜೋರು ಎಂತ ಯಾ ಜೋರು ಮಾಡಿ ಇದು ಜೋರ ಘನಸ್ತಿಕೆ ಅಂತ ನೀನ್ ಜೋರು ಮಾಡುದಂತ ಗಂಭೀರ ಗಂಭೀರದಲ್ಲಿ ಹತ್ತು ಜನ ಕೊಡುವಷ್ಟು ಹಣ ನಾನೊಬ್ಬಳೆ ಕೊಡ್ತೇನೆ ಹೌದಾ ಹೌದೌ ಕೇದಿಯವರೇ ಎಷ್ಟು ದೊಡ್ಡ ಮನ್ಸು ನಿಮ್ದು ಹತ್ತು ಪಟ್ಟು ಕೊಡ್ತೇನೆ ಹತ್ತು ಪಟ್ಟು ಹೌದೌ ನಿನ್ನ ಕೊಡ್ತೇನೆ ಅಡ್ಡಿಲ್ಲ ಅಡ್ಡಿಲ್ಲ ಆಯ್ತಾ ದೋಣಿಯಲ್ಲಿ ಹೋಗ್ಬೇಕು ನನಗೆ ಅಡ್ಡಿಲ್ಲ ಒಂದು ಕೆಲಸ ಮಾಡಬೇಕು ದೋಣಿಯನ್ನು ಚೆನ್ನಾಗಿ ಒರೆಸು ಒರೆಸು ದಿನ ಬೆಳಗಾದ್ರೆ ಸಾಕು ನಾವು ಒರೆಸಿಯೇ ಕೆಲಸ ಮಾಡೋದು ನಾವು ಆಹಾ ಹೊರಗಿನಿಂದ ಎಣ್ಣೆ ಒರೆಸು ಅಂತ ಹೇಳಿದ್ದಲ್ಲ ಮತ್ತೆ ದೋಣಿಯ ಒಳಗೆಲ್ಲ ಒರೆಸಬೇಕು ಒಳಗ ದೋಣಿಯ ಒಳಗಡೆ ಒಂದಿಷ್ಟು ನೀರಿರ ಕೂಡ ನೀರು ಇದೀಗ ಇದು ನದಿ ಯಾವ್ದು ಇದು ಗಂಗೆ 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 ನದಿ ಈ ಗಂಗಾ ನದಿಯ ಒಂದು ಹನಿ ನೀರು ನನಗೆ ತಾಗದಂತೆ ನನ್ನನ್ನು ಆಚೆ ದಾಟಿದ್ವಿ ನೀರು ತಾಗದಂತೆ ನೀರು ತಾಗ ನಾವು ಮುಟ್ಟುದಿಲ್ಲ ನಾ ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡ್ಕೊಳ್ಬೇಡಿ ನಿಮಗೆ ಏನಾದ್ರೂ ರೋಗ ಉಂಟ ಹೇಗೆ ಯಾರಿಗೆ ರೋಗ ಯಾರಿಗೆ ಅಲ್ಲ ಏನಾದ್ರೂ ಕಾಯಿಲೆ ಗಿಲೆ ಏನಾದ್ರೂ ಉಂಟ ಅಲ್ಲಿ ನಿನಗೆ ಅನುಮಾನ ಇದ್ದದಕ್ಕೆಂಥದ್ದು ಬಂದದ ಈಗ ಯಾಕೆಂದ್ರೆ ಕೆಲವರಿಗೆ ಬೆಂಕಿ ನೋಡಿದ್ರೆ ಆಗುದಿಲ್ಲ ಅಮ್ಮ ಹಾ ಕೆಲವರಿಗೆ ಬೆಂಕಿ ನೋಡಿದ್ರೆ ಆಗುದಿಲ್ಲ ತಲೆ ತಿರುಗುದು ನೊರೆ ಕಾರುದೆಲ್ಲ ಉಂಟು ಹೌದೌದು ಹೌದು ಬಹುಶಃ ನಿಮಗೂ ಹಾಗೆ ನೀರು ನೋಡಿದ್ರೆ ಆಗುದಿಲ್ಲ ಬಹುಶಃ ಅದಕ್ಕೆ ಎಲ್ಲಾದರೂ ತಾಗಿದ್ರೆ ನೀವು ತಲೆ ತಿರುಗಿ ಬೀಳ್ತೀರಿ ಒಳ್ಳೆ ವೈದ್ಯರಿದ್ದಲ್ಲಿ ಹೋಗಿ ಒಳ್ಳೆ ಔಷಧಿ ಮಾಡಿ ನೀವು ಅದೆಲ್ಲ ಬಿಟ್ಟು ಯಾರಿಗೆ ನೀರು ತಾಗಿದ್ರೆ ಆಗುದಿಲ್ಲ ಅಂತ ಹೇಳಿದ್ರಿ ನಿಮಗೆ ನೀರು ತಾಗಿದ್ರೆ ಆಗುತ್ತದೆ ನಾನು ನೀರು ಕುಡಿಯುವುದಿಲ್ವ ನೀರು ಕುಡಿಯುತ್ತೇನೆ ನೀರು ಕುಡಿ ಸ್ನಾನ ಮಾಡ್ತೀರಾ ಮತ್ತೆ ನನ್ನ ನೋಡಿದ್ರೆ ಸ್ನಾನ ಮಾಡಿದವಳ ಕಾಣ್ತದೆ ನಿನಗೆ ಅಂತದಪ್ಪ ಇಷ್ಟು ಮಾತಾಡಿದ್ಮೇಲೆ ನಂಗೆ ಸ್ವಲ್ಪ ಅನುಮಾನಪ್ಪ ನನಗೆ ನೀರು ಆಗುದಿಲ್ಲ ಅಂತಲ್ಲ ಬೇರೆ ನಿನಗೆ ಯಮುನಾ ನದಿ ಆಗುತ್ತದೆ ಅಥವಾ ಗೋದಾವರಿ ನದಿ ಕೃಷ್ಣಾ ನದಿ ಯಾವ ನದಿಯೂ ಆಗುತ್ತದೆ ಇದು ಗಂಗೆ ನದಿ ಆಗುದಿಲ್ಲ ಗಂಗೆಯ ಒಂದು ಹನಿ ನೀರು ನಾವು ಮುಟ್ಟುದಿಲ್ಲ
ನೀವು ಅಯ್ಯೋ ಪಾಪಿ ಅವಳು ಬಾಯಿ ತೊಳ್ಕೊಂಡು ಬನ್ನಿ, ಎಂತ ಮಾತಾಡೋದು ನೀವು? ಗಂಗೆ ಹೇಳಿದ್ ನಾನು ಪಾಪಿ ಅವಳು. ಏನೋ ಪಾಪಿ, ನೀವೇನು ಬೇಕಾದ್ರೂ ಮಾತಾಡಿ, ನಮ್ಮ ಗಂಗೆ ಬಗ್ಗೆ ಎಷ್ಟು ಮಾತಾಡ್ತೀರಿ? ಎಷ್ಟು ಬೇಸರ ಅಂತ ಉಂಟು ಗೊತ್ತುಂಟ? ನಮ್ಮ ಗಂಗೆ ಬಗ್ಗೆ ಮಾತಾಡುದು ಏನದು? ಗಂಗೆ ನಿಮಗೆಂತದ್ದು ಇಲ್ಲ ಅಂದ್ರೆ ಗಂಗಾ ಮಾತಂದ್ರೆ ಏನು ನಿಮಗೆ ಗೊತ್ತುಂಟ? ನಿನ್ನ ಅಮ್ಮ ಮತ್ತೆ ನಮ್ಮ ತಾಯಿ. ಹಾ ತಾಯಿ, ತಾಯಿ ಮತ್ತೆ ನಿನ್ನ ಬದುಕದ್ರಲ್ಲಿ. ಹೌದು ಹೌದು. ಯಾಕೆಂದ್ರೆ ಅದೆಷ್ಟೋ ಜನ ಈ ಜನ್ಮದಲ್ಲಲ್ಲ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಿದ್ರೆ ಆ ಪಾಪ ಪರಿಹಾರ ಆಗ್ತದೆ ಎಂಬ ಕಾರಣಕ್ಕಾಗಿ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗುವವರು ಇದ್ದಾರೆ. ಮುಳುಗಾಕ್ತಾರೆ. ಮತ್ತೆ ಕೆಲವರು ಓಡ್ ಬಂದು ಹಾರುವವರು ಇದ್ದಾರೆ ಗುಳುಮ್ಮ ಅಂತ, ಸಾಯ್ಲಿಕ್ಕೆ. ಸಾಯ್ಲಿಕ್ಕಲ್ಲ, ಸ್ನಾನ ಮಾಡ್ಲಿಕ್ಕೆ. ಈ ಗಡ್ಡ ಬಿಟ್ಟವ್ರು ಎಷ್ಟು ಜನ ಇಲ್ಲಿ ಬರ್ತಾರೆ ಗೊತ್ತುಂಟ? ಸನ್ಯಾಸಿಗಳು. ಸನ್ಯಾಸಿಗಳು ಅವರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಅಂತ ಪವಿತ್ರವಾದಂತ ನದಿ ಇದು. ಹಾಗಿರುವಾಗ ನಮ್ಮ ತಾಯಿಯನ್ನ ಕನಿಷ್ಠ ಮಾಡ್ತಾ ಇದ್ದೆ. ಇದು ಒಳ್ಳೇದಲ್ಲ. ನಿಮಗೆ ಅವಳಿಂದಲೇ ಬದುಕು. ಹೌದು ಅಲ್ವಾ? ನಿನಗೆ ಈ ಗಂಗಾ ನದಿ ದಾಟಿಸಿ ನಿನಗೆ ಹೊಟ್ಟೆಗೆ ಅನ್ನ ಸಿಕ್ಕುದಿಲ್ಲ. ನಿನಗೆ ಅವಳು ದೊಡ್ಡವಳಾಗಿರ್ಬೋದು, ನನಗಲ್ಲ. ಏನು ನಿಂದು ನಿನ್ ಕೆಲಸ ಮಾಡುದು? ನೀನು ನಿನಗೆ ಉಪದೇಶ ಮಾಡ್ಲಿಕ್ಕೆ ಹೇಳಿದ್ದು ಅದಕ್ಕೆ ನೀ ಬಿಡ್ತೀಯಲ್ವ? ಬಿಡುದಲ್ಲ, ನಾನು ಇಷ್ಟೊತ್ತು ಸುಮ್ಮನಿದ್ದೆ ಯಾಕೆ? ಕೈ ತೋರಿಸಿದ್ದಾರೆ ನಿಮ್ಗೆ. ನಿಮ್ಗೆ ಇದು ಹೆಣ್ಣು ಅಂತ ಸುಮ್ಮನಿದ್ದೆ ಬಿಟ್ರೆ ಇಷ್ಟೊತ್ತಿಗೆ ಪಟ ಅನ್ಸ್ಬಿಟ್ಟೆ ನಾನು. ಎಷ್ಟು ಎಷ್ಟು ಮಾತಾಡುದ್ದೆ? ಎಷ್ಟು ಮಾತಾಡುದು? ನನ್ನ ಅಮ್ಮ ಅದು ನನ್ನ ಅಮ್ಮ. ನೀವು ಯಾರು ಬೇಕಾದ್ರೂ ನಮ್ಮ ಅಮ್ಮ ಎಷ್ಟು ಬೇಸರ ಗಂಗೆ ಮುಟ್ಟೋದಿಲ್ಲ. ನೀವು ಮತ್ತೆ ಈಗ ಇಷ್ಟು ಹೇಳ್ಕೊಂಡು ಮುಟ್ಟಿದ್ರೆ ಮತ್ತೆ ನಿಮ್ಮೇನಿಲ್ಲ ಈಗ. ನಿನ್ನ ಅಪ್ಪನ ಮನೆ ಆಸ್ತಿ ಎಲ್ಲ ಇದೆಯಲ್ಲ, ಇದು ನಾವು ಇದ್ದ ಸ್ಥಳ. ಹೋಗಾತೆ ಇಲ್ಲಿ ಬಂದ್ಕೊಂಡು ಇವತ್ತು ಬಂದ್ಕೊಂಡು ನನ್ನ ಹತ್ರ ಹೋಗಾತೆ ಕಾಣುವೆ ಕಾಣುವೆ ಎಂತ ಕಾಣುವೆ ಅಂತ. ನೀನ್ ಅಲ್ದೇ ಇದ್ರೆ ನಿನ್ನಿಂದ ಆಗುದಿಲ್ಲ ದಾಟಿಸೋದಕ್ಕೆ. ಗಂಗೆ ದಾಟಿಸೋದಕ್ಕೆ ಆಗುದಿಲ್ಲ. ಗಂಗೆ ದಾಟಿಸೋಕ್ಕಾಗುದಿಲ್ಲ. ಆಗುದಿಲ್ಲ ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ಮತ್ತೆ ಅದನ್ನ ಹೇಳುದು ಒಂದ್ಸರಿ ಎರಡು ಸರಿ ಹೇಳುದು ಮತ್ತೆರಡು ನೀನ್ ಅದ್ರ ನಿನ್ನ ಅಪ್ಪರನ್ನು ಕರಿತೇನೆ. ನೀನ್ ಅಲ್ದಿದ್ರೆ ನಿನ್ನ ಅಪ್ಪರನ್ನು ಕರಿತೇನೆ ದಾಟಿಸೋದಕ್ಕೆ. ಮೊದ್ಲು ಹೋಗುನೆ ನನ್ನ ಅಪ್ಪಿದ್ದಲ್ವಾ. ಎಲ್ಲಿದ್ದ ಅವ? ಎಲ್ಲಿದ್ದ ಅಪ್ಪಯ್ಯ? ಒಬ್ರು ಬರ್ತಾ ಅಂತ ಕಳಿಸ್ಕೊಳ್ತೇವೆ. ಅವ್ರಿಗೊಂದು ವ್ಯವಸ್ಥೆ ಮಾಡು. ಮ್ಯಾಲಿದ್ರೆ ಸತ್ತು ಕೆಲವು ವರ್ಷ ಆಯ್ತು. ಹೋಗಿ ನಿನ್ಗೆ ಅವ್ರಿದ್ದಲ್ಲೇ ಹೋಗೋ ಸರಿ. ನಿನಗೆ ನೀ ಹೋದಕ್ಕೆ ನಿನ್ನ ಅಪ್ಪನಿಗೆ ಪಿಂಡವು ಹಾಕುವವನಲ್ಲ ಕಾಣ್ತದೆ ನೀನು. ಯಾರ ಹಾಗಾಗಿ ಬೇರೆಯವ್ರನ್ನ ಕಳಿಸ್ಕೊಳ್ಳೋದು ಅದೆಲ್ಲ ಹಾಕಾಗಿದೆ. ಸತ್ತೋದ ನಿನ್ನ ಅಪ್ಪನನ್ನು ಕರಿತೀನಿ ಅಂತ ಹೇಳಿದ್ದಲ್ಲ. ಮತ್ತೆ ನಿನ್ನ ಕುಟುಂಬದವರೆಲ್ಲ ಇಲ್ವ ಇಲ್ಲಿ? ನಿಮ್ಮ ಜಾತಿಯವರೆಲ್ಲ ಇದ್ದಾರಲ್ಲ, ಅವ್ರನ್ನ ಕರಿತೀನಿ ಅಂತ ಹೇಳಿದ್ದು. ನಮ್ಮ ಜಾತಿ ನನಗೆ ಹೊಳೆ ದಾಟಿ ಗೊತ್ತುಂಟು. ನಾನು ಹಂಗೆ ದಾಟ್ತೇನೆ. ಏನೋ ಹೌದಾ? ಯಾರು ನಮ್ಮ ಜಾತಿ? ಹೌದು. ನಮ್ಮ ಜಾತಿಯವ್ರ ವಿಷಯ ಒಗ್ಗಟ್ಟು ನಿನಗೆ ಗೊತ್ತಿಲ್ಲ. ಏನೋ ನಮ್ಗೆ ಯಾರಾದ್ರೂ ಆಗುದಿಲ್ಲ ಅಂತ ಆದ್ರೆ ಮತ್ತೆ ಊರಲ್ಲಿ ಹೋಗಿ ವಿಷಯ ಗೊತ್ತಾಯ್ತು ಅಂತ ಆದ್ರೆ ಅವ್ರು ಹೇಳಿದ್ರು ಯಾವ ಕಾರಣಕ್ಕೂ ನಿಮ್ ಕೆಲಸ ಆಗುದಿಲ್ಲ. ನಮ್ದು ಒಗ್ಗಟ್ಟೆ ಹಾಗೆ ಒಬ್ಬರಿಗೆ ಆಗುದಿಲ್ಲ ಅಂತ ಆದ್ರೆ ಯಾರಿಗೂ ಆಗುದಿಲ್ಲ. ನೆನ್ಪಿಟ್ಕೊಂಡು ಸಮುದಾಯಕ್ಕೆ ಆಗುದಿಲ್ಲ. ಹೋಗ ಹಾಗೆ ಎಲ್ಲಿಗೆ ಹೋಗುದ? ನೀನ್ ಉಳಿದವ್ರನ್ನ ಕರಿತೇನೆ ನಾನು, ಗೊತ್ತಾಯ್ತಾ? ಅಲ್ಲ ನನ್ನ ಸ್ಥಳಕ್ಕೆ ಬಂದ್ಕೊಂಡು ಹೇಗೆ ಹೇಗೆ ಎಲ್ಲಿಗೆ ಹೋಗುದ? ನಿನ್ನ ಅಪ್ಪನ ಮನೆ ಹೋಗುದ? ನಿನ್ನಿಂದ ಆಗುದಿಲ್ಲಲ್ಲ. ಆಗುದಿಲ್ಲ ಅದಕ್ಕೆ ಹೋಗತ್ತ ಹೇಳಿದ್ದೆ. ನಮ್ಗೆ ಹಂಗೆ ಮಾತು ನಂಗೆ ಏನ್ ಬೇಕಾದ್ರೆ ಬೇಸರ ನಮ್ಗೆ ಹಂಗಮ್ಮ ಎಲ್ಲಿ ಸತ್ತವಯ್ಯಾಳಕ್ಕೆ ಎಷ್ಟು ಬೇಸರ. ನಾನು ದಾಟಿದ್ರೆ ನಾನು ಮುಟ್ಟುದಿಲ್ಲ ಅಂತ ಹೇಳಿದ್ರು. ನಾ ಮುಟ್ಟದ ಮುಟ್ಟಲೆ ಸಾಯಿ. ನಿನ್ನ ಹತ್ರ ಮುಟ್ಟು ಮುಟ್ಟು ಅಂತ ಒತ್ತಾಯ ಮಾಡಿದ್ದೇವೆ ನಾವು. ಇವಳು ಇಷ್ಟ ಬಂದ ಮಿಟ್ಟನೇ ಮುಂತೆ ಒಂದ್ಸರಿ ಬಿಟ್ಟೆ ಒಂದ್ಸರಿ ಹೋಗ ಎಂತ ಹೋಗ. ನಿನ್ನ ಮಾತು ಕೇಳಲಿಕ್ಕೆ ಬಂದೆ. ಇವತ್ತಿನ ಸಂಬಳ ನೀನು ಕೊಡುವ ಸತ್ತವ ಅಂತ ಹೇಳಲಿಕ್ಕೆ. ಇವ್ರೆ ಯಾವ ಜನ್ಮಾಂತರದ ನನ್ನ ಪಿಶಾಚಿ ಇದು? ಪಾಪದ ಭೂತ ಇದು ನನ್ನ ಆಗಿದ್ದು. ಅಯ್ಯ ಹೋಗಲಿದ್ದ ನಡಿಲಿಕ್ಕೆ ಆಗುದು ಜೀವ ತಕ್ಕೊಂಡು ಇಲ್ಲಿ ಬಂದ್ಕೊಂಡು ನಾ ಹಾರಿ ಕೊಟ್ಟೋದೇನು ಗೊತ್ತಾಯ್ತು ನಿನಗೆ? ಹುಡುಗಿ ಕಾಣಲಿಲ್ಲ ಹುಡುಗರಲ್ಲ ಹೀಗೆ ಕಲ್ಲು ಬಿಸಾಡಿ ನೋಡು ಆ ಕಲ್ಲು ಕಪ್ಪೆ ಆಗುದಂತ ಉಂಟಲ್ಲ ನಾ ಹಾಗೆ ಹಾರಿ ಕೊಟ್ಟೋದೇನು? ಅಲ್ಲ ಸ್ವಂಟ್ಕೊಂದು ಹಗ್ಗ ಹಾಕೊಂಡು ನಾಲ್ಕು ಜನರ ಹತ್ರ ಎಳಿಲಿಕ್ಕೆ. ನಾನು ಎಂಥದ್ದಾದ್ರೂ ಮಾಡ್ತೇನೆ. ನಾನು ಆ ಪಾಪಿಯನ್ನು ಮುಟ್ಟುದಿಲ್ಲ. ಪಾಪ ನೋಡು ನಾನು ನೋಡ್ಬಾರ್ದು. ನೀವು ಏನು ನನ್ನ ಅಮ್ಮಗೆ ಪಾಪಿ ಪಾಪಿ ನನಗೆ ಎಷ್ಟು ಬೇಸರ ಆಗ್ತದೆ? ನೀವು ಬೇಡದಿಗೆ ಎಲ್ಲ ಇರ್ತದೆ. ನನ್ಗೆ ಏನು ಬೇಕಂದ್ರೆ ಹೇಳಿ ಅಮ್ಮಗೆ ಪಾಪಿ ಪಾಪಿ ಬೇಸರ ಆಗ್ಬಿಡ. ಹೋಗ ನೀನು ಹೋಗ.
ಕಲ್ಲು ಸಿಗುದಿಲ್ಲ ತನ್ನ ಕೈಗೆ. ಅಲ್ಲಿ ನಾನು ನಿಮ್ಮನೆ ಕೆಲಸದವನ, ನಿಮ್ಮನೆ ಬಂದಿದ್ದೆ ಹೊಗೆ ಹೊಗೆ ಅಂತ ಹೇಳಿ. ಆಯ್ತು ಪುಣ್ಯಾತ್ಮ, ನಮ್ಮದೇ ತಪ್ಪು. ಮತ್ತೆ ಆಧಾರಿ ಬಾ, ಆಧಾರಿ ಬರ್ಬೇಕೇನು? ಗೊತ್ತಾಯ್ತಾ? ನನಗೆ ಗೊತ್ತು. ಹಾಂ, ಎಂತ ಗೊತ್ತು? ಕಾರ್ಯವಾಸಿ ಕತ್ತೆಯ ಕಾಲಾದರೂ ಹಿಡಿಬೇಕು. ಒಳಸುತ್ತೀನಿ ಮಾತಾಡ್ಸಾ ಆಯ್ತೇನೆ ಆಯ್ತಾ? ಕಾರ್ಯವಾಸಿ ಕತ್ತೆ ಕಾಲ ಅಂದ್ರೆ ನಾನು ನನ್ನ ಕತ್ತೆ ನಾನು ನಿನ್ನ ಕತ್ತೆ ಕತ್ತೆ ಗೌರವ ಇಷ್ಟು ವರ್ಷ ಇಂಥದ್ದೇ ಮಾಡ್ಕೊಂಡು ಬದುಕೊಂಡಿದ್ದೇವಳು ಏನು ನೀನು? ನಾನು ಹೇಗೆ ಬೇಕಾದ್ರೆ ಬದುಕ್ತೇನೆ? ನೀನು ನನ್ನನ್ನು ಬಾಳಿಸೋದು ಬೇಡ, ಗೊತ್ತಾಯ್ತಾ? ಬಾಳಿಸೋದು ಬೇಡ, ಜೋರಾಗಿದೆ ನೀನು. ನನಗೆ ಅಂತ ಬೇಕಂದ್ರೆ ನಾನು ನಮ್ಮ ಸುದ್ದಿ ಯಾಕೆ ಮಾತಾಡ್ತಾ ಇರ್ತದೆ? ನಮ್ಮ ಅಮ್ಮ ನಮ್ಮ ತಾಯಿ ಎಂತ ತಾಯಿ ಇದ್ದಾಗೆ ನೀನು ಬೆಳಗಾದ್ರೆ ಸಾಕು. ನಿಂಗೆ ಮಾನ ಬರೋದಿಲ್ಲ ಗಣೇಶ್ ಸರ್, ನಮ್ಮ ಮೂರ್ತಿ ಅಲ್ಲಿ ನನಗೆ ಕೂಡ್ತದೆ ಏನು? ನನಗೆ ಕೂಡ್ತದೆ ಏನು? ಎಲ್ಲಿವರೆಗೂ ಕೂಡ್ತದೆ ನೋಡುವ, ಅದು ಒಳ್ಳೆದಲ್ಲೇ ಇದೆ.